ಮಳೆ ನಿಂತು ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ ಆ ರೀತಿಯ ಪರಿಸ್ಥಿತಿ ಸದ್ಯ ಮಳೆ ವಿಚಾರದಲ್ಲೇ ಆಗ್ತಾ ಇದೆ ಮಳೆ ಕಡಿಮೆ ಆದರೂ ಕೂಡ ಅನಾಹುತಗಳ ಸರಮಾಲೆ ಕಡಿಮೆ ಆಗ್ತಾ ಇಲ್ಲ ಇದೀಗ ಉತ್ತರ ಕನ್ನಡ ಜಿಲ್ಲೆಗೆ ಹೋಗೋದಾದ್ರೆ ನಿರಂತರ ಗುಡ್ಡ ಕುಸಿತ ಆ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಾ ಇದೆ ಕುಮುಟ ಶಿರಸಿ ನ್ಯಾಷನಲ್ ಹೈವೇಯಲ್ಲಿ ಭೂಕುಸಿತ ಆಗಿದ್ದು ಇದೀಗ ಈ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೇಳ ಏನಿತ್ತು ಇಲ್ಲಿ ಆತಂಕ ಹೆಚ್ಚಾಗಿದೆ ಜೊತೆಗೆ ಭಾರಿ ವಾಹನಗಳಿಗೆ ನಿರ್ಬಂಧವನ್ನು ಕೂಡ ಜಿಲ್ಲಾಡಳಿತ ಹೇರಿದೆ ಗಮನಿಸ್ತಾ ಇದ್ದೀರಿ ಇದು ಕುಮುಟ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೇಳರಲ್ಲಾಗಿರುವಂತಹ ಗುಡ್ಡ ಕುಸಿತ ಮಳೆ ಕಡಿಮೆ ಆದರೂ ಕೂಡ ಭೂ ಕುಸಿತ ಕಡಿಮೆ ಆಗ್ತಾ ಇಲ್ಲ ಭಾಗದಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಎದೆ ಬಡಿತ ಹೆಚ್ಚು ಆಗ್ತಾ ಇದೆ ನಾವು ಹೋಗೋ ಸಂದರ್ಭದಲ್ಲಿ ಎಲ್ಲಿ ಏನಾಗ್ಬಿಡುತ್ತಪ್ಪ ಅಂತ ಅದರಲ್ಲೂ ಇದೀಗ ಹೆವಿ ವೆಹಿಕಲ್ಸ್ಗಳಿಗೆ ನಿರ್ಬಂಧ ಹೇರಿದರೆ ಎಲ್ಲ ವೆಹಿಕಲ್ಗಳಿಗೂ ಅವಕಾಶ ಮಾಡಿಕೊಟ್ಟಿಲ್ಲ ಇದು ಸದ್ಯ ಅಲ್ಲಿನ ಚಿತ್ರಣ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀರಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಆ ಭಾಗದಲ್ಲಿ ಕುಮಟಾ ಶಿರಸಿ ನ್ಯಾಷನಲ್ ಹೈವೇಯಲ್ಲಿ ಸದ್ಯ ಗುಡ್ಡ ಕುಸಿತ ಆಗಿದ್ದು ನ್ಯಾಷನಲ್ ಹೈವೇ ಎಪ್ಪತ್ತೇಳರಲ್ಲಿ ಗುಡ್ಡ ಕುಸಿತ ಆಗಿದ್ದು ಇದೀಗ ಆತಂಕ ಒಂದು ಕಡೆ ಮಗದೊಂದು ಕಡೆ ಹೆವಿ ವೆಹಿಕಲ್ಸ್ಗಳಿಗೆ ನಿರ್ಬಂಧವನ್ನ ಹೇರಿದೆ ಜಿಲ್ಲಾಡಳಿತ ಮಳೆ ಕಡಿಮೆ ಆಗ್ತಾದ್ರೂ ಕೂಡ ಅನಾಹುತ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರವೇನೋ ಕಮ್ಮಿಯಾಗಿದೆ ಆದರೆ ಜಿಲ್ಲೆಯಾದ್ಯಂತ ಪಶ್ಚಿಮಘಟ್ಟ ವಲಯ ಭಾಗದಲ್ಲಿ ಭೂಕುಸಿತ ಒಂದು ಆತಂಕ ಎದುರಾಗಿರುವಂಥದ್ದು ಸಾಕಷ್ಟು ಪ್ರದೇಶದಲ್ಲಿ ಭೂಕುಸಿತ ಆಗಿರುವಂಥದ್ದು ಜರ್ನಲಿಸ್ಟಲ್ ಸರ್ವೆ ಆಫ್ ಇಂಡಿಯಾ ಈಗಾಗಲೇ ಜಿಲ್ಲೆಯಾದ್ಯಂತ ನಾನ್ನೂರ ಮೂವತ್ತೊಂಬತ್ತು ಪ್ರದೇಶಗಳು ಈಗ ಭೂಕುಸಿತ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಇದು ಆಘಾತಕಾರಿಯಾಗಿದೆ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ದೀವಿ ಇಲ್ಲಿ ಯಾವ ರೀತಿಯಲ್ಲಿ ಭೂಕುಸಿತ ಆಗಿದೆ ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದು ನಿಮಗೆ ನಾನು ತೋರಿಸ್ತೇನೆ ಜಿಲ್ಲೆಯಲ್ಲಿ ಅದರಲ್ಲಿ ಪಶ್ಚಿಮಘಟ್ಟ ವಲಯದಲ್ಲಿ ಹೆಚ್ಚಿನ ಭೂಕುಸಿತ ಆಗ್ತಾ ಇರುವಂಥದ್ದು ಯಾಕೆಂದ್ರೆ ಹಿಂದೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇತ್ತು ಆ ಭಾಗದಲ್ಲಿ ಹೆದ್ದಾರಿ ಪ್ರದೇಶಗಳಲ್ಲಿ ಭೂಕುಸಿತ ಕುಸಿತ ಆಗ್ತಾ ಇತ್ತು ಆದರೆ ಈಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಾದ್ದರಿಂದ ಈಗ ಈ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ ಅಂತೇಳಿ ಜಿಲ್ಲಾ ದೇವಿಮನೆ ಘಟ್ಟ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೇಳು ಈ ಭಾಗದಲ್ಲಿ ಹೆಚ್ಚಿನ ಗುಡ್ಡ ಕುಸಿತ ಆಗಿರುವಂಥದ್ದು ಹೀಗಾಗಿ ಈ ಭಾಗದಲ್ಲಿ ತೆಳುವಂತಹ ಭಾರಿ ವಾಹನಗಳಿಗೆ ಈಗ ನಿರ್ಬಂಧವನ್ನು ಹೇರಲಾಗಿದೆ ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿದೆ ಇನ್ನು ನೀವು ನಿಮಗೂ ಕೂಡ ತೋರಿಸಿ ಯಾಕೆಂದರೆ ಭಾರಿ ವಾಹನಗಳು ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅವುಗಳನ್ನ ತಳಿಲಿಕ್ಕೆ ಕೂಡ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಜನರನ್ನ ಎಚ್ಚರಿಸಲಿಕ್ಕೆ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಹೆದ್ದಾರಿ ಗಸ್ತು ವಾಹನ ಇದೇ ಭಾಗದಲ್ಲಿ ಈಗ ಗಸ್ತು ತಿರ್ತಾ ಇರುವಂಥದ್ದು ಯಾಕಂದ್ರೆ ಹೆಚ್ಚಿನ ಮಳೆ ಆಗ್ತಾ ಇರೋ ಮಲೆನಾಡು ಭಾಗದಲ್ಲಿ ಮತ್ತೆ ಭೂಕುಸಿತ ಆಗುವಂತಹ ಆತಂಕಗಳು ಇರುವಂಥದ್ದು ಅದಲ್ಲದೆ ಈಗಾಗಲೇ ಭೂ ವಿಜ್ಞಾನಗಳು ಕೂಡ ಈ ಘಟ್ಟ ಭಾಗದಲ್ಲಿ ಹೆಚ್ಚಿನ ಒಂದು ಭೂಕುಸಿತ ಆಗುತ್ತೆ ಅನ್ನುವಂತಹ ಒಂದು ಸೂಚನೆ ನೀಡುವುದರಿಂದಾಗಿ ಇನ್ನೂ ಇಲ್ಲಾದರೂ ಹೆಚ್ಚಿನ ಮಳೆ ಆದರೆ ಹೆಚ್ಚು ಭೂ ಕುಸಿತ ಆಗುವಂತಹ ಆತಂಕ ಇರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೋಡಾ ಇರಬಹುದು ರಾಮನಗರ ಯಲ್ಲಾಪುರ ಈ ಭಾಗದಲ್ಲಿ ಹೆಚ್ಚಿನ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಎದುರಾಗಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಅದರಲ್ಲೂ ಈ ನ್ಯಾಷನಲ್ ಹೈವೇ ಸೆವೆಂಟಿ ಸೆವೆಂಟೀನ್ ಸೆವೆಂಟಿ ಸೆವೆನ್ ಏನಿದೆ ಇಲ್ಲಿ ಹೆಚ್ಚಿನ ವೆಹಿಕಲ್ಗಳು ಪ್ರತಿನಿತ್ಯ ಓಡಾಡುತ್ತೆ ಲಕ್ಷಾಂತರ ವೆಹಿಕಲ್ಗಳು ಓಡಾಡುವಂತಹ ಜಾಗ ಬಟ್ ಈಗ ಒಂದು ಕಡೆ ಮಳೆ ಬಂದು ನಿಂತು ಹೋಗಿದೆ ಆದರೆ ಅದರ ಪರಿಣಾಮಗಳು ಮಾತ್ರ ನಿಲ್ತಾ ಇಲ್ಲ ಹೇಗಿರುವಾಗ ಗುಡ್ಡ ಕುಸಿತಗಳು ಸಾಮಾನ್ಯ ಆಗ್ತಾ ಇದೆ ಹೈವೇ ಮೇಲೆ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ವೆಹಿಕಲ್ಗಳು ಬಹಳ ಸರಾಗವಾಗಿ ಇಲ್ಲಿ ತನಕ ಹೇಗೆ ಮೂವ್ ಆಗ್ತಾ ಇತ್ತು ಆ ರೀತಿಯಾಗಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಮತ್ತು ವಾಹನ ಸವಾರರಿಗೂ ಕೂಡ ಆತಂಕ ಎದುರಾಗಿದೆ